ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿ ವಿ ವೀಕ್ಷಿಸುತ್ತಿರುವ ಎಲ್ಲ ಶರಣ ಬಂಧುಗಳಲ್ಲಿ ಅನಂತ ಶರಣು ಶರಣಾರ್ಥಿಗಳು. ಮುತ್ತು ನೀರಿನಲ್ಲಾಗುವುದು, ವಾರಿಕಲ್ಲು ನೀರಿನಲ್ಲಾಗುವುದು, ಉಪ್ಪು ನೀರಿನಲ್ಲಾಗುವುದು. ಉಪ್ಪು ಕರಗಿತ್ತು, ವಾರಿಕಲ್ಲು ಕರಗಿತ್ತು, ಮುತ್ತು ಕರಗಿದವರ ಆರನೂ ಕಂಡಿಲ್ಲ. ಈ ಸಂಸಾರಿ ಮಾನವನು ಲಿಂಗ ಮುಟ್ಟಿ ಭವಭಾರಿಗಳಾದರೂ ನಾನಿಮ್ಮ ಮುಟ್ಟಿ ಕರಿಗೊಂಡನೆಯ್ಯ ಚೆನ್ನಮಲ್ಲಿಕಾರ್ಜುನಯ್ಯ. ಮಹಾದೇವಿ ತಾಯಿ ಲೋಕದ ಜನರ ಮತ್ತು ತನ್ನ ಸ್ಥಿತಿ ಹೇಗಿದೆ ಅನ್ನೋದನ್ನು ಬಹಳ ಸುಂದರವಾಗಿ ಹೇಳ್ತಾ ಇದ್ದಾಳೆ. ಉಪ್ಪು ವಾರಿಕಲ್ಲು ನೀರಿನಲ್ಲಾದರೂ ಅದು ಮತ್ತೆ ನೀರಿನಲ್ಲಿ ಕರಗಿ ಹೋಗ್ಬಿಡ್ತದೆ. ಅದೇ ಆ ನೀರಿನಿಂದನೇ ನಿರ್ಮಾಣವಾಗಿರ್ತಕ್ಕಂಥ, ನೀರು ಕರಿಗೊಂಡು ತಯಾರಾಗಿರುವಂಥ ಮುತ್ತು ಮತ್ತೆ ನೀರಿನಲ್ಲಿ ಕರಗುವುದಿಲ್ಲ. ಅದೇ ರೀತಿ ಹೇಳ್ತಾ ಇದ್ದಾಳೆ, ಈ ಸಂಸಾರಿ ಮಾನವರು ಲಿಂಗ ಮುಟ್ಟಿ ಭವಭಾರಿಗಳಾದರು, ಲಿಂಗ ಮುಟ್ಟರು ಸಹ ಮತ್ತೆ ಭವಭಾರಿಗಳಾಗಿ ಈ ಸಂಸಾರದ ಸುಖದಲ್ಲಿಯೇ ಅವರು ಮುಳುಗ್ತಾ ಇದ್ದಾರೆ, ಅದರಲ್ಲೇ ಕರಗು ಹೋಗ್ತಾ ಇದ್ದಾರೆ. ಆದರೆ ಚನ್ನಮಲ್ಲಿಕಾರ್ಜುನಯ್ಯ, ನಾನು ಎಲ್ಲ ಸಂಸಾರಿಗಳಾಗೆ ಇಲ್ಲ, ನಾನು ನಿಮ್ಮ ಮುಟ್ಟಿ ಕರಿಗೊಂಡೆನಯ್ಯ. ಅಂದರೆ ನಾನು ಮುತ್ತಾಗಿ ಮತ್ತೆ ಆ ನೀರಿನಲ್ಲಿ ಕರಗಿ ಹೋಗುವಲ್ಲ. ಮುತ್ತು ಹೇಗೆ ನೀರಿನಲ್ಲಿ ತಯಾರಾದರೂ ಸಹ ಅದು ನೀರಿನಲ್ಲಿ ಮತ್ತೆ ಒಂದಾಗುವುದಿಲ್ಲ. ಅದೇ ರೀತಿ ಅಕ್ಕಮಹಾದೇವಿಯ ಜೀವನ ಆಕೆಯ ಕರಿಗೊಂಡಿರುವಂತಹ ಮುತ್ತು. ನಾವು ಸಂಸಾರಿಗಳು ಮತ್ತೆ ಈ ಭವಭಾರಿಗಳಾಗಿ ಈ ಸಂಸಾರದಲ್ಲಿ ನಾವು ಕರಗಿ ಹೋಗ್ತೀವಿ. ಆದರೆ ಅಕ್ಕಮಹಾದೇವಿ ತಾಯಿ ಆಕೆ ಮತ್ತೆ ಈ ಸಂಸಾರದಲ್ಲಿ ಆಕೆ ಬೀಳುವಂಥ ಮನಸ್ಥಿತಿ ಇಲ್ಲ. ಅವಳ ನಿರ್ಧಾರ ಬಹಳ ಗಟ್ಟಿಯಾಗಿತ್ತು. ನಮ್ಮಂತೆಯೇ ಆಕೆಯ ಅಭಾವ ವೈರಾಗ್ಯವಾಗಲಿಲ್ಲ, ಆಕೆಯ ವೈರಾಗ್ಯ ಸ್ವಭಾವ ವೈರಾಗ್ಯವಾಗಿತ್ತು. ನಮ್ದೆಲ್ಲ ಏನು ಅಂದರೆ, ಯಾಕೆ ಒಲ್ಲೆ ಅಂದರೆ ಇಲ್ಲದಕ್ಕೆ ಒಲ್ಲೆ, ಹಾಲೊಲ್ಲೆ ತುಪ್ಪ ಒಲ್ಲೆ ಬೆಣ್ಣೆ ಒಲ್ಲೆ, ಯಾಕೆ ಒಲ್ಲೆ ಅಂದರೆ ಇಲ್ಲದಕ್ಕೆ ಒಲ್ಲೆ ಅನ್ನುವಂಥ ವೈರಾಗ್ಯ ನಮ್ಮದು. ಆದರೆ ಮಹಾದೇವಿ ತಾಯಿಯ ವೈರಾಗ್ಯ ಹಾಗಿರಲಿಲ್ಲ. ಎಲ್ಲವೂ ಆಕೆ ಎದುರು ಇದ್ದರೂ ಸಹ ಆ ಕಡೆ ಮನಸ್ಸು ಎಳೆಸದೇ ಇರುವಂತಹ ಆಕೆಯ ವೈರಾಗ್ಯ ಸ್ವಭಾವ ವೈರಾಗ್ಯವಾಗಿತ್ತು. ಆಕೆಗೆ ಯಾವುದೇ ಅಭಾವದಿಂದ ವೈರಾಗ್ಯ ತಾಳಿಲ್ಲ. ಆಕೆ ಹುಟ್ಟುತ್ತಲೇ ಆಕೆಯ ಒಳಗೆ ಈ ವೈರಾಗ್ಯ ಭಾವ ಕರಿಗೊಂಡಿರುವಂಥ. ಮಹಾದೇವಿ ತಾಯಿ ಹೇಳ್ತಾ ಇದ್ದಾಳೆ, ಇನ್ನು ನನ್ನ ನಿರ್ಧಾರ ಗಟ್ಟಿ ತಾಯಿ, ನನಗೆ ಈ ಸಂಸಾರಿಗಳಾಗಿ ಈ ಸಂಸಾರದ ಬಂಧನದಲ್ಲಿ ಸಿಕ್ಕಿ ಹಾಕಬೇಡ ಅಂತ ಹೇಳ್ತಾ ಇದ್ದಾಳೆ. ಲಿಂಗಮ್ಮ ತಾಯಿ ಹೇಳ್ತಾ ಇದ್ದಾಳೆ ಮಹಾದೇವಿಗೆ, ನೋಡು ಮಹಾದೇವಿ, ಲೋಕದ ಜನ ಏನೇನು ಮಾತಾಡ್ತಾ ಇದ್ದಾರೆ ನಿನ್ನ ಬಗ್ಗೆ. ಮಹಾದೇವಿಗೆ ಎಲ್ಲೋ ಹುಚ್ಚಿಡ್ದಿದೆ. ಯಾವುದೋ ಚೆನ್ನಮಲ್ಲಿಕಾರ್ಜುನ ಅನ್ನುವಂಥ ಹುಡುಗನಿಗೆ ಆಕೆ ಪ್ರೀತಿಸ್ತಾ ಇದ್ದಾಳೆ. ಅದಕ್ಕಂತಲೇ ಕುಂತರು ನಿಂತರು ಯಾವಾಗಲೂ ಚೆನ್ನಮಲ್ಲಿಕಾರ್ಜುನ ಚೆನ್ನಮಲ್ಲಿಕಾರ್ಜುನ ಅಂತ ಕನ್ವರ್ಸ್ತಾ ಇದ್ದಾಳೆ. ನೀವು ಲಿಂಗಮ್ಮ ತಾಯಿ ಹೇಳ್ತಾ ಇದ್ದಾರೆ, ಲೋಕದ ಜನ ನೀವು ನಿನ್ನ ಮಗಳ ಮನಸ್ಸು ಅರ್ಥ ಮಾಡಿಕೊಂಡಿಲ್ಲ. ಯಾವ್ದರ ಹೆಣ್ಣುಮಗಳು ನನಗೆ ಮದುವೆ ಮಾಡು ಅಂತ ಹೇಳ್ತಾರೇನು ಹುಚ್ಚಿ. ಲಿಂಗಮ್ಮ, ನಿನ್ನ ಮಗಳು ಬಾಯಿ ಬಿಟ್ಟು ಹೇಳಲ್ಲ, ಯಾವುದೋ ಒಬ್ಬ ಹುಡುಗಿಗೆ ಒಪ್ಕೊಂಡಳ, ಅದಕ್ಕೆ ಅವ್ರಿಗೆ ಮದುವೆ ಮಾಡಿಸ್ರಿ ಅಂತ ಹೇಳ್ತಾರೆ. ಚೆನ್ನಮಲ್ಲಿಕಾರ್ಜುನ ಅಂತ ಹುಚ್ಚಿಡ್ದು ಹುಚ್ಚಿ ಹಾಗೆ ಆಡ್ತಾ ಇದ್ದಾಳೆ. ಯಾಕೆಂದರೆ ಮದುವೆ ಆಗಲಿಲ್ಲ ಭಾಳ ದಿವಸ ಅಂದ್ರೆ ಹೆಣ್ಣುಮಕ್ಕಳಿಗೆ ಹುಚ್ಚಿಡಿತದೆ, ಅದಕ್ಕೆ ಬೇಗ ಮದುವೆ ಮಾಡಿಸ್ರಿ ಆ ಹುಚ್ಚು ಬಿಡಬೇಕಂದ್ರೆ ಅಂತ ಲೋಕದ ಜನ ಆಕೆ ಸುತ್ತಮುತ್ತ ಇರುವಂಥ ಎಲ್ಲ ಬಂಧುಗಳು ಸ್ನೇಹಿತರೆಲ್ಲ ಹೇಳ್ತಿರ್ತಾರೆ. ಆ ಒಂದೊಂದು ಮಾತು ಮಗಳಿಗೆ ಯಾರದೋ ಬಗ್ಗೆ ಪ್ರೇಮ ಅದ ಅನ್ನುವ ಎಲ್ಲ ಮಾತುಗಳು ಚಾಟಿ ಏಟಿನಂಗೆ ಲಿಂಗಮ್ಮ ತಾಯಿ ಮನಸ್ಸಿನಲ್ಲಿ ಅದು ಅಚ್ಚೊತ್ತಾ ಇದೆ. ಆಕೆಗೆ ಭಾಳ ಅತೀವ ದುಃಖವಾಗ್ತಾ ಇದೆ. ಮಹಾದೇವಿಯ ಸ್ವಭಾವ ಏನು ಅನ್ನೋದು ತನಗೆ ಗೊತ್ತಿರ್ತದೆ, ಆದರೆ ಲೋಕದ ಜನರಿಗೆ ಗೊತ್ತಿರಲ್ಲ. ಅವರು ಬಾಯಿಗೆ ಬಂದ ಹಾಗೆ ಮಹಾದೇವಿ ತಾಯಿ ಬಗ್ಗೆ ಮಾತಾಡೋದನ್ನು ಮಹಾದೇವಿಗೆ ಬಂದು ಹೇಳ್ತಾಳೆ ಲಿಂಗಮ್ಮ ತಾಯಿ, ನೋಡಮ್ಮ ನಿನ್ನ ಬಗ್ಗೆ ಜನ ಏನೇನೋ ಮಾತಾಡ್ತಾ ಇದ್ದಾರೆ, ನಿನ್ನ ಹುಚ್ಚಿಡ್ದಿದೆ ಅಂತೆ, ಯಾವುದೋ ಚೆನ್ನಮಲ್ಲಿಕಾರ್ಜುನ ಅನ್ನೋ ಹುಡುಗನ ಮೆಚ್ಚಿಕೊಂಡಿದೆ ಅಂತೆ, ಅದೇ ಬಿಡಿಸ್ಬೇಕಾದ್ರೆ ನೀನು ಮದುವೆ ಆಗಬೇಕು, ಅದಕ್ಕೆ ಅಮ್ಮ ನೀನು ಮದುವೆ ಹಾಕು, ಈ ಲೋಕದ ಜನರ ಮಾತು ನನಗೆ ಕೇಳೋಕ್ಕಾಗಲ್ಲ ಅಂತ ಹೇಳ್ತಾಳೆ. ಅವಾಗ ಮಹಾದೇವಿ ತಾಯಿ ಭಾಳ ಸುಂದರವಾಗಿ ಹೇಳ್ತಾ ಇದ್ದಾಳೆ, ಅಮ್ಮ ಲೋಕದ ಜನ ಹಾಗೆ ಅವ್ರು ಹೇಗೆ ಅಂದರೆ ಹೇಳ್ತಾ ಇದ್ದಾಳೆ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಅಂತಯ್ಯ. ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾಳೆ, ತನ್ನ ತಾಯಿಗೆ ಸಾಂತ್ವನ ಹೇಳ್ತಾ ಇದ್ದಾಳೆ. ಅಮ್ಮ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಅಂತಯ್ಯ, ಸಮುದ್ರದ ತಡೆಯಲ್ಲೊಂದು ಮನೆಯ ಮಾಡಿ ನೆರೆತೊರೆಗಳಿಗೆ ಅಂಜಿದೊಡೆ ಅಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆ ಅಂತಯ್ಯ. ಎಷ್ಟು ಮಾರ್ಮಿಕವಾಗಿ ತಾಯಿ ಉತ್ತರ ಹೇಳ್ತಾ ಇದ್ದಾಳೆ, ಚೆನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ, ಲೋಕದೊಳಗೆ ಹುಟ್ಟಿದ್ದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ತಾಯಿ ಹೇಳ್ತಾಳೆ ಲೋಕದ ಜನ ಹಾಗೆ ಅಮ್ಮ, ಲೋಕದಲ್ಲಿ ಹುಟ್ಟಿವೆ ಅಂದರೆ ಇವೆಲ್ಲ ಸ್ತುತಿ ನಿಂದೆಗಳು ಬರುವಂಥವೆ, ಅದಕ್ಕೆ ಆ ಕಡೆ ನಾವು ಗಮನ ಕೊಡಬಾರ್ದಮ್ಮ, ನಾವು ಬೆಳಿಬೇಕು ಆದರೆ ಲೋಕದ ಕಡೆ ನಾವು
ಧ್ವನಿ ನಮ್ಮ ಚಿತ್ತ ಆ ಕಡೆ ಹರಿಸಬಾರ್ದು. ಲೋಕದ ಜನ ಹೇಗಿದ್ದಾರೆ ಅಂದರೆ ತನ್ನಲ್ಲಿರುವಂಥ ಹಲವಾರು ತಪ್ಪುಗಳನ್ನು ಮುಚ್ಚಿಟ್ಟುಕೊಂಡು ಇನ್ನೊಬ್ಬರಲ್ಲಿರುವಂಥ ಒಂದು ತಪ್ಪು ಎತ್ತಿ ಎತ್ತಿ ತೋರಿಸುವಂಥದ್ದು ಅವರ ಗುಣ. ಯಾಕೆ ಹಾಗೆ ಆಡ್ತಾರೆ ಅವರು, ಲೋಕದ ಜನ ಯಾಕೆ ಹಾಗಾಡ್ತಾರೆ ಅಂದರೆ, ಸಾಧನಾ ಪಥದಲ್ಲಿರುವವರಿಗೆ ಭಾಳ ಮಾತುಗಳು ಬರ್ತವೆ. ಅವ್ರ ಥರ ಇವ್ರಿಗೆ ಆ ಒಂದು ಉನ್ನತ ಮಟ್ಟಕ್ಕೆ ಇರಲಿಕ್ಕಾಗಲ್ಲ, ಆ ಉನ್ನತ ಸ್ಥಿತಿಗೆ ತಮಗೆ ಹೋಗ್ಲಿಕ್ಕಾಗಲ್ಲ. ಅದಕ್ಕಾಗಲಿ ಯಾರು ಸಾಧನಾ ಒಂದು ಪಥದಲ್ಲಿರ್ತಾರೋ ಅವ್ರ ಬಗ್ಗೆ ಈ ಜನ ಈ ರೀತಿ ಮಾತಾಡ್ತಾರೆ. ಮಾತಾಡಿ ತಮ್ಮ ಒಂದು ಸ್ವಭಾವ ಅಥವಾ ತನಗೆ ಕೈಲಾಗದೇ ಇರತಕ್ಕಂಥದ್ದನ್ನು ಏನು ಇನ್ನೊಬ್ಬರ ಬಳಿ ಎತ್ತಿ ಎತ್ತಿ ತೋರಿಸ್ತಿರ್ತಾರೆ ಅವ್ರ ತಪ್ಪುಗಳನ್ನು. ಒಂದು ಸಲ ಸೂಜಿ ಮತ್ತು ಜರಡಿ ಎರಡೂ ಮಾತಾಡ್ತಾ ಇದ್ವು ಅಂತ. ಮಾತಾಡಬೇಕಂದ್ರೆ ಆ ಜರಡಿ ಸೂಜಿಗೆ ಹೇಳ್ತದಂತ, ನೋಡು ಸೂಜಮ್ಮ ಭಾಳ ಎಲ್ಲ ಚಲೋ ಅದ, ಆದರೆ ಏನು ಅಂದರೆ ನಿನ್ನ ಬಳಿ ಒಂದು ತೂತ ಅದ ನೋಡು ನಿನ್ನ ಮೈಯಾಗ ಅಂತ ಹೇಳ್ತಂತ ಭಾಳ ಅಸಹ್ಯವಾಗಿ. ಅವಾಗ ಅದಕ್ಕೂ ಗೊತ್ತಿಲ್ಲ ತನ್ನ ಮೈ ತುಂಬಾ ತೂತವ ಅನ್ನೋದು, ಆದರೆ ಇನ್ನೊಬ್ಬರ ಬಳಿ ಒಂದು ಇದ್ದಿದ್ದು ಎತ್ತು ತೋರಿಸ್ತಾರೆ. ಅದೇ ರೀತಿ ಲೋಕದ ಜನ ಇನ್ನೊಬ್ಬರಲ್ಲಿ ಒಂದು ಸಣ್ಣದ ಏನಾದರೂ ಇದ್ದರೂ ಅದು ಎತ್ತಿ ಎತ್ತಿ ತೋರಿಸಿ ತನ್ನಲ್ಲಿರ್ತ ಹಲವಾರು ತಪ್ಪುಗಳನ್ನು ಮುಚ್ಚಿಟ್ಕೊಂಡು ಇನ್ನೊಬ್ಬರ ಬಗ್ಗೆ ಮಾತಾಡ್ತೀವಿ. ಯಾಕೆಂದರೆ ಈ ಲೋಕ ಹೇಗದ ಅಂದರೆ ಇದು ಒಂದು ಕನ್ನಡಿ ಇದ್ದಂಗಂತ. ಕನ್ನಡಿ ಒಳಗೆ ಹೇಗೆ ನಾವು ಇದ್ದೀವೋ ಅದೇ ರೀತಿ ಅದನ್ನು ನಮ್ಮ ಮುಖ ಪ್ರತಿಬಿಂಬ ತೋರಿಸ್ತಾ ಇರ್ತದೆ. ಅದೇ ರೀತಿ ಲೋಕನೂ ಸಹ ಹಾಗೆ, ನಾವು ಹೇಗಿದ್ದೇವೋ ಲೋಕದ ಜನ ನಮಗೆ ಹಾಗೆ ಭಾವಿಸ್ತಾರೆ. ಲೋಕ ಒಂದು ಕನ್ನಡಿ ಇದ್ದ ಹಾಗೆ. ಅದಕ್ಕೆ ಇಲ್ಲಿ ಬಹಳ ಸುಂದರವಾಗಿ ವಚನ ಹೇಳ್ತಾ ಇದ್ದಾರೆ. ರೂಪು ಕುರೂಪು ವಿಕಾರಗಳು ಮುಕುರವ ನೋಡುವವರ ಗುಣವಲ್ಲದೆ ಮುಕುರಕ್ಕೆ ವಿಕಾರ ಗುಣವುಂಟೆ. ಎಷ್ಟು ಚೆಂದ ಹೇಳ್ತಾ ಇದ್ದಾರೆ, ರೂಪು ಕುರೂಪು ವಿಕಾರಗಳು ಮುಕುರವ ನೋಡುವವರ ಗುಣವಲ್ಲದೆ ಮುಕುರಕ್ಕೆ ವಿಕಾರ ಗುಣವುಂಟೆ. ಪಾಪಿಗಳು ಕೋಪಿಗಳು ಪರಿಭ್ರಷ್ಟರು ದುರ್ವಿಕಾರಿಗಳು ತಮ್ಮ ತಮ್ಮ ಗುಣವಂತೆ ಮಾಡಿದರು. ಬಿತ್ತಿದ ಬೆಳೆಯುವ ಉಂಬಂತೆ ನಿಂದಿಸುವನೊಬ್ಬ ಪಾಪವ ಫಲವನ್ನುಂಬುವನು. ಸ್ತುತಿಸುವವರು ಪುಣ್ಯದ ಫಲವನ್ನು ಅನುಭವಿಸುವರು. ನಿಜಗುರು ಶಿವ ಸಿದ್ದೇಶ್ವರ ಪ್ರಭುವೆ. ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ. ರೂಪ ಕುರೂಪ ವಿಕಾರಗಳು ಮುಕುರವ ನೋಡುವವರ ಗುಣವಲ್ಲದೆ ಮುಕುರಕ್ಕೆ ವಿಕಾರ ಉಂಟೆ. ಮುಕುರ ಅಂದರೆ ಇಲ್ಲಿ ಕನ್ನಡಿ. ಕನ್ನಡಿ ನಾವು ಹೇಗಿದ್ದೇವೋ ಅದನ್ನು ಪ್ರತಿಬಿಂಬಿಸ್ತಾ ಇದ್ದೇವಿನ ಅದಕ್ಕೆ ಅದರದೇ ಆಗಿರತಕ್ಕಂಥ ಗುಣ ಇಲ್ಲ. ನಾವು ಯಾವ ರೀತಿ ಇದ್ದೇವೋ ನಮ್ಮ ಮುಖ ಅದರಲ್ಲಿ ತೋರಿಸ್ತಾ ಇದೆ. ಸಮಾಜನೂ ಸಹ ಇದು ಒಂದು ಕನ್ನಡಿ ಇದ್ದ ಹಾಗೆ. ಈ ಒಂದು ಕನ್ನಡಿಯಲ್ಲಿ ನಾವು ಏನಿದ್ದೇವೋ ಅದು ಅಲ್ಲಿ ಪ್ರತಿಬಿಂಬವಾಗ್ತದೆ. ನಾವು ಹೇಗಿದ್ದೇವೋ ಜಗತ್ತು ನಮಗೆ ಕಾಣಿಸ್ತಾ ಇದೆ. ಅದಕ್ಕೆ ಒಂದು ಸಲ ಏನಾಗಿತ್ತಂತ, ಮಹಾಭಾರತದೊಳಗೆ ಒಂದು ಘಟನೆ ಬರ್ತದೆ. ಅವರು ಗುರುಗಳು ಯುಧಿಷ್ಠಿರ ಮತ್ತು ದುರ್ಯೋಧನ ಇಬ್ಬರಿಗೆ ಕರೆದು ಹೇಳ್ತಾರಂತ, ನೋಡು ದುರ್ಯೋಧನ ಈ ಜಗತ್ತಿನಲ್ಲಿ ಯಾರು ಒಳ್ಳೆಯವರದರೋ ಅವರಿಗೆ ಹುಡುಕೊಂಡು ಬಾ ಅಂತ ಹೇಳಿದ್ರಂತ. ಆಗ ದುರ್ಯೋಧನ ಎಲ್ಲ ಕಡೆ ತನ್ನ ರಾಜ್ಯ ತುಂಬ ಎಲ್ಲ ಓಡಾಡಿ ವಾಪಸ್ ಬಂದ ಗುರುಗಳ ಹತ್ರ. ಅವ ಹೇಳ್ದಂತ, ನೋಡ್ರಿ ಗುರುಗಳೇ, ನಾ ಎಲ್ಲ ಕಡೆ ಹುಡುಗದೆ, ನನ್ನ ರಾಜ್ಯದ ತುಂಬ ಓಡಾಡ ಬಂದ, ಆದರೂ ಒಬ್ಬರು ಅಲ್ಲಿ ಒಳ್ಳೆಯವ್ರು ಕಾಣಲಿಲ್ಲ, ಎಲ್ಲರೂ ಕೆಟ್ಟವರೇ ಅದಾರ ಅಂತ ಹೇಳ್ದಂತ. ಮತ್ತೆ ಧರ್ಮರಾಜ ಅಂದರೆ ಯುಧಿಷ್ಠಿರ ಕಳಿಸ್ದಂತ, ಈ ಜಗತ್ತಿನಲ್ಲಿ ನಿನ್ನ ಸಾಮ್ರಾಜ್ಯದಲ್ಲಿ ಯಾರಾದರೂ ಕೆಟ್ಟವರಿದ್ರೆ ಕರ್ಕೊಂಡು ಬಾ ಅಂತ ಹೇಳಿದ್ರಂತ. ಆವಾಗ ಯುಧಿಷ್ಠಿರ ಹೋದ ಎಲ್ಲ ಕಡೆ ಹುಡುಕ್ಯಾಡ್ದ, ತನ್ನ ಇಡೀ ರಾಜ್ಯ ತುಂಬ ಎಲ್ಲ ಹುಡುಕ್ಯಾಡಿ ಮತ್ತು ವಾಪಸ್ ಗುರುಗಳ ಹತ್ರ ಬಂದಂತ. ಬಂದು ಹೇಳ್ದ, ನೋಡ್ರಿ ಗುರುಗಳೇ, ಎಲ್ಲ ಕಡೆ ಹುಡುಕ್ಯಾಡ್ದೆ, ಆದರೆ ನನ್ನ ಕೆಟ್ಟವರೇ ಯಾರೂ ಕಾಣಲಿಲ್ಲ, ಎಲ್ಲರೂ ಒಳ್ಳೆಯವರೇ ಕಾಣ್ರು. ಎಷ್ಟು ಒಳ್ಳೆ ಜನ ಅದಾರ, ಎಲ್ಲಿ ಎಷ್ಟು ಪ್ರೀತಿ ಮಾಡ್ತಾರೆ, ಎಷ್ಟು ನಮಗೆಲ್ಲ ಸ್ವಾಗತ ಮಾಡಿದ್ರು, ಎಷ್ಟು ಆದರ ಆತಿಥ್ಯ ಮಾಡಿದ್ರು, ಎಲ್ಲರೂ ಎಷ್ಟು ಒಳ್ಳೆಯವರದಾರ ಗುರುಗಳೇ, ನಮ್ಮ ಇಡೀ ರಾಜ್ಯ ತುಂಬ ಎಲ್ಲ ಕಡೆ ಒಳ್ಳೆ ಪ್ರಜೆಗಳೇ ಅದಾರ, ಅಲ್ಲಿ ಒಬ್ಬರು ನನಗೆ ಕೆಟ್ಟರು ಕಾಣಲಿಲ್ಲ ಅಂತ ಹೇಳ್ದಂತ. ನೋಡಿ ದುರ್ಯೋಧನಗೆ ಅದೇ ರಾಜ್ಯದೊಳಗೆ ಒಬ್ಬ ವ್ಯಕ್ತಿನೂ ಒಳ್ಳೆಯವನು ಕಾಣಲಿಲ್ಲ, ಆದರೆ ಅದೇ ಯುಧಿಷ್ಠಿರಗೆ ಇಡೀ ರಾಜ್ಯ ತುಂಬ ಒಬ್ಬ ವ್ಯಕ್ತಿನೂ ಕೆಟ್ಟವನಾಗಿ ಕಾಣಲಿಲ್ಲ. ಅಂದ್ರೆ ಅರ್ಥ, ನಾವು ಹೇಗಿದ್ದೇವೋ ಈ ಜಗತ್ತು ನಮಗೆ ಹಾಗೆ ಕಾಣಿಸ್ತಾ ಇದೆ. ನಾವು ಒಳ್ಳೆಯವರಾಗಿದ್ದರೆ ಈ ಜಗತ್ತು ಒಳ್ಳೆಯದಾಗಿ ಕಾಣಿಸ್ತಾ ಇದೆ, ನಾವು ಕೆಟ್ಟವರಿದ್ದರೆ ಈ ಜಗತ್ತು ನಮಗೆ ಕೆಟ್ಟದಾಗಿ ಕಾಣಿಸ್ತಾ ಇದೆ. ಅದಕ್ಕೆ ಜಗತ್ತು ಒಳ್ಳೆಯದು ಕೆಟ್ಟೋದಲ್ಲ, ಆ ನೋಡುವ ಭಾವ ನೋಡುವ ದೃಷ್ಟಿ ನಮ್ಮೊಳಗಿದೆ. ನಾವು ಯಾವ ರೀತಿ ಜಗತ್ತನ್ನು ನೋಡ್ತೀವೋ ಆ ರೀತಿ ನಮಗದು ಕಾಣಿಸ್ತಾ ಇದೆ. ಅದಕ್ಕೆ ಇಲ್ಲಿ ನಿಂದೆ ಮಾಡುವವರಿಗೆ ಯಾವಾಗಲೂ ಕೆಟ್ಟದನ್ನೇ ಕಾಣಿಸ್ತಾ ಇದೆ.
ನಿಂದೆ ಮಾಡುವವರು ಹೇಗೆ ಅಂದ್ರೆ ಅದು ಗ್ರದ್ದ ದೃಷ್ಟಿ ಇದ್ದಂಗೆ. ಈಗ ಹದ್ದು ನೋಡ್ರಿ, ಎಷ್ಟೆತ್ತರಕ್ಕೆ ಹಾರ್ತದ ಅದು, ಎಷ್ಟೆತ್ತರಕ್ಕೆ ಹಾರಿದರೂ ಅದ್ರ ಕಣ್ಣಿಗೇನು ಒಳ್ಳೆ ಹಣ್ಣು ಒಳ್ಳೆ ಪದಾರ್ಥ ಕಾಣಿಸ್ತದೇನು? ಎಷ್ಟೆತ್ತರಕ್ಕೆ ಹಾರಿದರೂ ಅದ್ರ ಕಣ್ಣಿಗೆ ಕಾಣಿಸೋದು ಕೊಳತ ಮಾಂಸನೇ. ಅದು ಅಷ್ಟೆತ್ತರಕ್ಕೆ ಹೋದರೂ ಅದು ಹಾರಿ ಎಲ್ಲಿ ಬಂದು ಕೂಡ್ತದಂದ್ರೆ ಕೊಳತೋಗಿರುವಂಥ ಮಾಂಸದ ಮೇಲೆ ಬಂದು ಕೂಡ್ತಾ ಇದೆ. ಅದಕ್ಕೆ ನಿಂದೆ ಮಾಡುವವರ ದೃಷ್ಟಿ ಯಾವುದು ಅಂದರೆ ಗ್ರದ್ದ ದೃಷ್ಟಿ ಅಂತ. ನಮ್ಮ ದೃಷ್ಟಿ ಗ್ರದ್ದ ದೃಷ್ಟಿ ಇರಬಾರ್ದು, ಕುಕ್ಕುಟ ದೃಷ್ಟಿ ಇರಬೇಕಂತ. ಕುಕ್ಕುಟ ದೃಷ್ಟಿ ಅಂದರೆ, ಕುಕ್ಕುಟ ಅಂದರೆ ಕೋಳಿ. ಕೋಳಿ ನೋಡ್ರಿ, ತಿಪ್ಪೆಗೆ ಓಡಾಡ್ತದೆ, ತಿಪ್ಪೆಗೆ ಹುಡುಕಾಡ್ತದೆ. ಆ ತಿಪ್ಪೆಗೆ ಓಡಾಡಿದ್ರೂ ಸಹ ಅದು ಅಲ್ಲಿ ಏನು ಹುಡುಕ್ತದಂದ್ರೆ ಒಳ್ಳೆ ಕಾಳುಗಳೇ ಹುಡುಕಿ ಆಯಿಸಿ ಆರಿಸಿ ಅದು ತಿಂತದೆ. ಅದೇ ರೀತಿ ಈ ಜಗತ್ತಿನಲ್ಲಿದ್ದರೂ ಸಹ ನಾವು ಕುಕ್ಕುಟ ದೃಷ್ಟಿಯವರಾಗಿರ್ಬೇಕು. ಇನ್ನೊಬ್ಬರಲ್ಲಿರ್ತಕ್ಕಂಥ ಒಳ್ಳೆ ಗುಣಗಳನ್ನೇ ಎತ್ತಿ ಎತ್ತಿ ತೋರಿಸ್ಬೇಕೇ ವಿನಃ ಅವರಲ್ಲಿರ್ತಕ್ಕಂಥ ಯಾವುದೋ ಒಂದು ಸಣ್ಣ ತಪ್ಪು ಅಥವಾ ಯಾವುದೋ ಒಂದು ಸಣ್ಣ ಗುಣ ನಾವು ಎತ್ತಿ ಎತ್ತಿ ತೋರಿಸಬಾರ್ದು. ಯಾರಾದರೂ ಅಕಸ್ಮಾತ್ ನಮಗೆ ಯಾರಾದರೂ ಎತ್ತಿ ಆ ರೀತಿ ಗುಣ ತೋರಿಸಿದರೆ ನಮ್ಮ ಮನಸ್ಸಿನಲ್ಲಿ ನಾವು ಅದನ್ನು ತಂದುಕೊಳ್ಬಾರ್ದು. ಮಹಾದೇವಿ ತಾಯಿ ಭಾಳ ಸುಂದರವಾಗಿ ಹೇಳ್ತಾ ಇದ್ದಾಳೆ, ಹೆದರೆದರು ಮನವೇ ಬೆದರಿದರೂ ತನವೇ. ಯಾರಾದರೂ ನಿಮಗೆ ಏನಾದರೂ ಒಂದು ಮಾತಾಡಿದರು ಅಂದರೆ ಅದ್ರ ಬಗ್ಗೆ ಹೆದರಬಾರ್ದು, ಅದೇ ಮನಸ್ಸಿಗೆ ಹಚ್ಕೊಂಡು ಕೂಡಬಾರ್ದು. ಅದ್ರ ಬಗ್ಗೆನೇ ನಾವು ಚಿಂತನೆ ಮಾಡಿ ನಮ್ಮ ಜೀವನ ಅಮೂಲ್ಯವಾಗಿರುವಂಥದ್ದು ಕಳೀಬಾರ್ದು. ಅದಕ್ಕೆ ಇಷ್ಟು ಮಾರ್ಮಿಕವಾಗಿ ಇಲ್ಲಿ ಮಹಾದೇವಿ ತಾಯಿ ಹೇಳ್ತಾ ಇದೆ, ಹೆದರೆದಿರು ಮನವೇ ಬೆದರೆದಿರೂ ತನುವೆ, ನಿಜವನರಿತು ನಿಶ್ಚಿಂತವಾಗಿರು. ಇಷ್ಟು ಸುಂದರವಾಗಿ ಹೇಳ್ತಾ ಇದ್ದಾಳೆ, ನಿಜವನರಿತು ಸತ್ಯ ಏನು ಅನ್ನುವುದು ಅದು ನಿನಗೇ ಗೊತ್ತದ, ನಿನಗೆ ಬಿಟ್ಟು ಇನ್ನೊಬ್ರಿಗೆ ಗೊತ್ತಿಲ್ಲ. ನಿನ್ನ ಒಳಗೆ ನೀನು ಹೇಗಿದೆ ಅನ್ನೋದು ಜಗತ್ತಿಗೆ ಗೊತ್ತಿಲ್ಲ. ಅದಕ್ಕೆ ಜಗತ್ತು ಏನೇ ಮಾತಾಡಲಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ, ಸತ್ಯ ಏನು ಅನ್ನುವುದು ನಿನಗೆ ಗೊತ್ತದ, ಅದನ್ನು ಅರಿತು ನೀನು ನಿಶ್ಚಿಂತವಾಗಿರು ಅಂತ ಹೇಳ್ತಾ ಇದ್ದಾವೆ. ಹೇಳ್ತಾ ಇದ್ದಾಳೆ, ಫಲವಾದ ಮರನ ಇಡುವರೊಂದು ಕೋಟಿ, ಎಲವದ ಮರನ ಇರುವರೊಬ್ಬರನ್ನು ಕಾಣೆ. ಈಗ ಮಾವಿನ ಹಣ್ಣು ಗಿಡ ಇರ್ತದೆ, ಮಾವಿನ ಹಣ್ಣಿನ ಗಿಡ ತುಂಬ ಮಾವಿನಕಾಯಿಗಳು ಹತ್ತಿರ್ತಾವೆ. ಆವಾಗ ಹೊಡೆಯೋರು ಕಲ್ಲು ಹೊಡೆಯೋರು ಎದಕ್ಕೆ ಹೊಡಿತಾರೆ? ಮಾವಿನಕಾಯಿ ಉರುಳಿಸ್ಬೇಕು ಅಂತ ಆ ಮಾವಿನ ಗಿಡಕ್ಕೆ ಕಲ್ಲು ಹೊಡಿತಾರೆ. ಕಲ್ಲು ಹೊಡೆದ್ರೆ ಸಹ ಅದು ಎಂದೂ ನೋಂದು ಕೊಡಲ್ಲ, ಒಳ್ಳೆಯ ರುಚಿಯಾದ ಹಣ್ಣೇ ಅದು ಕೊಡ್ತಾ ಇದೆ. ಅದೇ ರೀತಿ ಹೇಳ್ತಾ ಇದ್ದಾಳೆ, ಎಲ್ಲವದ ಮರ ಅದ್ರ ಮೈ ತುಂಬಾ ಹಣ್ಣಾಗಿರ್ತಾವೆ, ಆದರೆ ಅದಕ್ಕೆ ಯಾರು ಕಲ್ಲು ತಗೊಂಡು ಹೊಡೆಯೋದಿಲ್ಲ. ಅದಕ್ಕೆ ಹೇಳ್ತಾ ಇದ್ದಾಳೆ, ಭಕ್ತಿ ಉಳ್ಳವರ ಬೈವರೊಂದು ಕೋಟಿ, ಭಕ್ತಿ ಇಲ್ಲದವರ ಬೈವರ ಒಬ್ಬರನ್ನೂ ಕಾಣೆ. ಭಕ್ತಿಯುಳ್ಳವರು, ಸನ್ನಡತೆಯಲ್ಲಿರುವವರು, ಸತ್ಪಥದಲ್ಲಿರುವವರು ಅವ್ರ ಬಗ್ಗೆನೇ ನೂರಾರು ಮಾತುಗಳಾಡ್ತದೆ ಲೋಕದ ಜನ. ಯಾರು ಕೆಟ್ಟ ದಾರಿಯಲ್ಲಿರ್ತಾರೋ ಅವ್ರ ಬಗ್ಗೆ ಯಾರೂ ಒಂದು ಮಾತಾಡಲ್ಲ. ಅದಕ್ಕೆ ಹೇಳ್ತಾ ಇದ್ದಾಳೆ, ಭಕ್ತಿ ಉಳ್ಳವರ ಬೈವರೊಂದು ಕೋಟಿ. ಯಾರಾದರೂ ಒಳ್ಳೆ ಪಥದಲ್ಲಿ ನಡಿಬೇಕು, ಏನಾದರೂ ಜೀವನದಲ್ಲಿ ಸಾಧನೆ ಮಾಡಬೇಕು ಅನ್ನೋವರಿಗೆ ಸಾವಿರ ಮಾತುಗಳು ಬರ್ತಾವ್ರಿ. ಆದ್ರೆ ಮುಂದೆ ಯಾವಾಗಾರ ಪ್ರವಚನಕ್ಕೆ ಹೋಗಬೇಕು, ಒಂದು ಒಳ್ಳೆ ಸತ್ಸಂಗದಲ್ಲಿ ಕೂಡಬೇಕು ಅಂತ ಯಾರು ಹೋದ್ರೆ ನೂರು ಜನ ಕಟ್ಟೆ ಮೇಲೆ ಕುಂತು ಮಾತಾಡ್ತಾರೆ. ನಡೆದ್ರು ನೋಡ್ರಿ, ಅದೇನು ಕೆಲಸ ಇಲ್ಲ, ಪ್ರವಚನ ಕೇಳೋಕೆ ನಡೆದ್ರು ಏನೋ ಗುರುಗಳ ದರ್ಶನ ಅಂತ ಮಠ ಅಂತ ಅವ್ರ ಬಗ್ಗೆ ಸಾವಿರಾರು ಮಾತಾಡ್ತಾರೆ. ಅದೇ ಮನೆಗೆ ಕುಂತು ಟಿ ವಿ ನೋಡ್ತಿರ್ತಾರೆ, ನಾಲ್ಕು ತಾಸು ಅದ್ರ ಮುಂದಿಂದ ಹೇಳಲ್ಲ, ದಿನ ಇಲ್ಲ ಅದ್ರ ಮುಂದೆ ಕುಂತಿರ್ತಾರೆ, ಆದರೆ ಅವ್ರ ಬಗ್ಗೆ ಯಾರೂ ಮಾತಾಡಲ್ಲ. ಅದಕ್ಕೆ ಹೇಳ್ತಾ ಇದ್ದಾಳೆ, ಸತ್ಯಪಥದಲ್ಲಿರುವವರಿಗೆ ಭಕ್ತಿ ಉಳ್ಳವರಿಗೆ ನೂರು ಜನ ಬೈತಾ ಇದ್ದಾರೆ, ಭಕ್ತಿ ಇಲ್ಲದವರಿಗೆ ಒಬ್ಬರನು ಬೈವರೊಬ್ಬರನು ಕಾಣೆ. ಚನ್ನಮಲ್ಲಿಕಾರ್ಜುನ, ನಿಮ್ಮ ಶರಣರ ನುಡಿಯೇ ಗತಿ ಮತಿ ಸೋಪಾನ ವಿನಗೆ. ಇದು ಕೊನೆಯ ಸಾಲು, ಬಹಳ ಮಹತ್ವವಾಗಿರುವಂಥದ್ದು. ನಾವು ಯಾರ ಮಾತಿನ ಬಗ್ಗೆ ಬೆಲೆ ಕೊಡಬೇಕು, ಯಾರ ಮಾತು ನಾವು ಮನಸ್ಸಿಗೆ ಹಚ್ಕೊಳ್ಬೇಕು ಅಂದರೆ ಶರಣರ ನುಡಿಯೇ ಗತಿ ಮತಿ ಸೋಪಾನ ವಿನಗೆ. ಈ ಲೋಕದ ಜನರ ಮಾತು ನಮಗೆ ಬೇಡ, ಯಾರ ಮಾತು ನಮಗೆ ಬೇಕು ಅಂದರೆ ಶರಣರ ನುಡಿ, ಶರಣರ ಮಾತುಗಳು ಅವೇ ನಮ್ಮ ಜೀವನಕ್ಕೆ ಗತಿ ಮತಿ ಸೋಪಾನ, ಒಂದು ಒಳ್ಳೆಯ ದಾರಿ ತೋರಿಸತಕ್ಕಂಥ ಒಬ್ಬ ಒಂದು ಮಾರ್ಗದರ್ಶಕ ದೀವಿಗೆಗಳು. ಮಾರ್ಗದರ್ಶಕ ಅವು ಏನು ಅಂದರೆ ಒಂದು ಕೈ ಸೂಚಿಗಳು. ಅದಕ್ಕೆ ಶರಣರ ಮಾತುಗಳಿಗೆ ಮಾತ್ರ ನಾವು ಮಹತ್ವ ಕೊಡಬೇಕಿನ ಈ ಲೋಕದ ಜನರ ಮಾತಿಗೆ ನಾವು ಮಹತ್ವ ಕೊಡಬಾರ್ದು. ಯಾಕಂದರೆ ಎಷ್ಟೋ ಸಲ ನಮಗನ್ನಿಸ್ತದೆ ನಾವಿಷ್ಟು ಒಳ್ಳೆಯವರು ಇದ್ದೀವಿ, ಇಷ್ಟು ಚಲೋ ಮಾಡ್ತೀವಿ, ಯಾವಾಗಲೂ ಏನೂ ಕೆಟ್ಟದ್ದು ಮಾಡಿಲ್ಲ, ಆದರೂ ಈ ಜನ ನಮಗೆ ಯಾಕೆ ಈ ಥರ ಮಾತಾಡ್ತಾರೆ ಅಂತ ನಮಗೆ ಭಾಳ ನೋವಾಗ್ತದೆ. ಅದಕ್ಕೆ ಅಕ್ಕನಾಗಮ್ಮ ತಾಯಿ ಬಹಳ ಸುಂದರವಾಗಿ ಹೇಳ್ತಾ ಇದ್ದಾಳೆ, ಈ ನಮಗೆ ಮಾರ್ಗದರ್ಶನ ಮಾಡ್ತಾಳೆ. ಮನದೊಡೆಯ ಮಹಾದೇವ ಮನವ ನೋಡಲೆಂದು ಒಬ್ಬೊಬ್ಬರ ಕೈಯಿಂದ ಒಂದೊಂದು ನುಡಿಸುವನು. ಅವರು ಏನು ನಮ್ಮ ಬಗ್ಗೆ ಮಾತಾಡ್ತಾರೆ ಕೆಟ್ಟದಾಗಿ, ನಿಂದೆ ಮಾತಾಡ್ತಾರೋ ಅದು ಅವ್ರು ಮಾತಾಡಲ್ಲ, ಅವ್ರು ಹೇಳ್ತಾ ಇದ್ದಾರೆ, ಆ ಮಾತು ಪರಮಾತ್ಮನೇ ಅವ್ರ ಬಾಯಿಯಿಂದ ನುಡಿಸ್ತಾನಂತ. ಒಬ್ಬೊಬ್ಬರ ಕೈಯಲ್ಲಿ ಒಂದೊಂದು ನುಡಿಸುವನು.
ಅದಕ್ಕೆ ಯಾಕೆ ನುಡಿಸ್ತಾ ಇದೆ ಅಂದರೆ ನಾವೆಷ್ಟು ಗಟ್ಟಿ ಇದ್ದೀವಿ ಅಂತ ತೋರಿಸ್ಕೊಳ್ಬೇಕಾಗ್ಯದ, ನಾವೆಷ್ಟು ಗಟ್ಟಿ ಇದ್ದೀವಿ ಅಂತ ದೇವ್ರಿಗೆ ನೋಡಬೇಕಾಗ್ಯದ. ಅದಕ್ಕೆ ಒಬ್ಬೊಬ್ಬರ ಕೈಯಂದೇ ಒಂದೊಂದು ನುಡಿಸನು ಅನು, ಹೆದರೆದರು ಮನವೇ ಬೆದರೆದರು ತನುವೇ ಅಂತ ಹೇಳ್ತಾರೆ. ಇದನ್ನು ನಾವು ಮನಸ್ಸಿಗೆ ಹಚ್ಕೊಡ್ಬಾರ್ದು. ಒಬ್ಬೊಬ್ಬರ ಕೈಯಿಂದ ಪರಮಾತ್ಮನೇ ಮಾತಾಡಿಸ್ತಾ ಇದ್ದಾನೆ ವಿನಃ ಅವ್ರು ಮಾತಾಡ್ತಾ ಇಲ್ಲ ಅಂತ ಅವ್ರ ಬಗ್ಗೆನೂ ನಾವು ಏನು ತಪ್ಪು ತಿಳ್ಕೊಳ್ಬಾರ್ದು. ಅದಕ್ಕೆ ನಿಂದೆ ಮಾಡುವವರು ಸ್ವಭಾವನೇ ಅದು ಆಗಿರ್ತದೆ, ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಬಾರ್ದು. ಈ ಜಗತ್ತು ಹೆಂಗದ ಅಂದ್ರೆ ಏನಿದ್ರು ಅಂತಂತಂದ್ರೆ, ಕುಂತರು ಕುಂತೇಕೆ ಎನ್ನುವರು, ನಿಂತರು ನಿಂತೇಕೆ ಎನ್ನುವರು, ಓದಿದರು ಬರೀ ಓದುತ್ತಿ ಎನ್ನುವರು, ಬರೆಯದಿಲ್ಲದ್ರೂ ಬರೀ ಬರೀತಾನೆ ಇರ್ತಿ ಎನ್ನುವರು. ಈ ಜಗತ್ತು ಏನು ಮಾಡಿದರೂ ಒಂದು ಅಂದೇ ಅನ್ನುತ್ತದೆ. ಅದಕ್ಕಿಲ್ಲಿ ಚನ್ನಬಸವಣ್ಣನವರು ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ, ಸರ್ವಸಂಗ ಪರಿತ್ಯಾಗ ಮಾಡಿದ ಶರಣನ ಲೋಕದ ಸಂಸಾರಿಗಳು ಎಂತ ಮೆಚ್ಚುವರಯ್ಯ. ಎಲ್ಲವನ್ನು ತ್ಯಾಗ ಮಾಡಿರುವಂಥ ಆ ಶರಣನಿಗೆ ಲೋಕದ ಜನ ಎಂತ ಮೆಚ್ಚುವರಯ್ಯ. ಊರೊಳಗಿದ್ದಡೆ ಸಂಸಾರಿ ಎಂಬರು, ಅಡವಿಯೊಳಗಿದ್ದಡೆ ಮೃಗನೆಂಬರು, ಹೊನ್ನ ಬಿಟ್ಟಡೆ ದರಿದ್ರನೆಂಬರು, ಹೆಣ್ಣ ಬಿಟ್ಟಡೆ ನಪುಂಸಕನೆಂಬರು, ಮಣ್ಣ ಬಿಟ್ಟಡೆ ಪೂರ್ವಕರ್ಮಿ ಎಂಬರು, ಮಾತನಾಡದಿದ್ದರೆ ಮೂಗನೆಂಬರು, ಮಾತನಾಡಿದಡೆ ನಿಷ್ಠುರಿ ಎಂಬರು, ಸಮ್ಮತೆಯ ನಾಡಿದರೆ ಅಂಜುಬುರುಕನೆಂಬುವರು. ಇದು ಕಾರಣ ಕೂಡಲ ಚೆನ್ನ ಸಂಗಯ್ಯ, ನಿಮ್ಮ ಶರಣ ಲೋಕದಿಚ್ಛಯ ನಡೆಯ, ಲೋಕದಿಚ್ಛಯ ನುಡಿಯ. ಎಷ್ಟು ಮಾರ್ಮಿಕವಾಗಿ ಹೇಳ್ತಾ ಇದ್ದನು, ಏನಾದರೂ ಒಂದಂತಾರವ್ರು. ಹೀಗೆ ಒಂದು ಸಲ ತಂದೆ ಮಗ ಅವರು ಕುದುರೆ ಸವಾರಿ ಮಾಡಿಕೊಂಡು ಒಂದು ಊರಿಗೆ ಹೊಂಟಿದ್ರು. ಆ ಊರಿಗೆ ಹೋಗಬೇಕಾದ್ರೆ ಒಂದು ಕುದುರೆ ಇರ್ತದೆ, ಆ ಕುದುರೆ ಮೇಲೆ ಇಬ್ಬರು ಕುಳಿತು ನಡೀತಿರ್ತಾರೆ. ಆವಾಗ ಅವ್ರು ವಿಚಾರ ಮಾಡ್ತಾರೆ, ಇಲ್ಲ ಒಬ್ಬರು ಕೂಡೋಣ, ಒಬ್ಬರು ಇಳಿದು ನಡೆಯೋಣ. ಯಾರಿಗೆ ದಣಿವಾಯಿತು ಅವರು ಮತ್ತೆ ಕುದುರೆ ಮೇಲೆ ಕೂಡೋಣ ಅಂತ ತಿಳ್ಕೊಂಡು ಮೊದಲಿಗೆ ಅಪ್ಪಗೆ ಕುದುರೆ ಮೇಲೆ ಕೂಡಿಸ್ತಾನೆ, ಮಗ ನೀವು ನಡೀರಿ ಅಪ್ಪ, ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳ್ತಾನೆ. ಆಯಿತು ಅಂತ ತಿಳ್ಕೊಂಡು ತಂದೆ ಕುದುರೆ ಮೇಲೆ ಕೂಡ್ತಾನೆ, ಮಗ ಆ ಕುದುರೆ ಹಿಡ್ಕೊಂಡು ನಡ್ಕೊಂಡು ಬರ್ತಿರ್ತಾನೆ. ಅವಾಗ ದಾರ್ಯಾಗ ಕೆಲವು ಜನ ಸಿಕ್ಕರು, ಅವ್ರು ನೋಡಿದ್ರು, ಅವ್ರು ಅಂತಾರೆ, ಎಂಥ ತಂದೆಯಪ್ಪ ನೀನು, ಎಂಥ ಕಲಿಗಾಲ ಬಂತು, ಅಲ್ಲ ಸಣ್ಣ ಪಾರ ಅವನಿಗೆ ನಡೆಸ್ಕೊಂಡು ನಡೆದಿದ್ದಿ, ಈಟು ವಯಸ್ಸಾಗ್ಯದ ನೀ ಕುದುರೆ ಮೇಲೆ ಕುಂತು ನಡೆದಿದ್ದಿ, ನಿನಗೆ ಎಷ್ಟರ ಕರುಣೆ ಅದ ಇಲ್ಲ, ಮಗನ ಬಗ್ಗೆ ಎಷ್ಟರ ಪ್ರೀತಿ ಅದ ಇಲ್ಲ, ಎಂಥ ತಂದೆ ಇದ್ದಪ್ಪ ನೀನು ಅಂತ ತಿಳ್ಕೊಂಡು ಅವನಿಗೆ ಬೈದರು. ಅವಾಗ ಅದು ಅವನಿಗೆ ಮನಸ್ಸಿಗೆ ಹತ್ತಿತು. ಅವನು ವಿಚಾರ ಮಾಡ್ದ, ಅಯ್ಯೋ ಜನ ಹಿಂಗಂತಾರಲ್ಲ, ಅದಕ್ಕೆ ಮಗ ನೀ ಕೂಡು ಅಂತ ಹೇಳಿದ್ರು. ಅವಾಗ ಅವ ಏನು ಮಾಡ್ತಾನೆ, ಮಗನಿಗೆ ಕೂಡಿಸ್ತಾನೆ. ಮಗನಿಗೆ ಕೂಡಿಸಿ ಹಿಂಗೆ ಸ್ವಲ್ಪ ಹೊತ್ತು ಮುಂದೆ ಹೋಗ್ತಾರೆ, ಅಲ್ಲಿ ಮತ್ತೆ ನಾಲ್ಕಾರು ಜನ ಸಿಗ್ತಾರೆ ದಾರ್ಯಾಗ. ಅವ್ರು ನೋಡ್ತಾರೆ, ಕೆಳಗಿನಿಂದ ಮ್ಯಾಗ ನೋಡ್ತಾರೆ ಮಗನಿಗೆ, ನೋಡಿ ಮಾತಾಡ್ತಾರೆ, ಎಂಥ ಮಗ ಇದ್ದೋ ನೀನು, ವಯಸ್ಸಾಗಿದ್ದ ತಂದಿಗೆ ನಡೆಸ್ಕೊಂಡು ಹೊಂಟಿದ್ದಿ, ನೀ ಆದರೂ ಕುಡ್ದಿನ ಮೇಲೆ ಕುಂತಿದ್ದಿ, ಇಟ್ಟು ಕಡಿದ್ರೆ ನಾಲ್ಕು ತುಂಡೈತಿ, ಎಂಥ ವಿದ್ಯೆ ಮಗ ನೀನು, ಇಂಥ ಪ್ರಾಯದ ವಯಸ್ಸಿನಾಗ ಕುದುರೆ ಮೇಲೆ ಕೂತು ನಡೆದಿದ್ದಿ, ವಯಸ್ಸಾಗಿಂದ ಅಪ್ಪಗೆ ನೀನು ನಡ್ಸ್ಕೊಂಡು ನಡೆದಿದ್ದಲ್ಲ, ಎಂಥ ದಿನಿಷ್ಕರುಣಿ ಇದ್ದಿ ಅಂತ ತಿಳ್ಕೊಂಡು ಅವ್ರು ಮಾತಾಡ್ತಾರೆ. ಅವಾಗ ಅದು ಮಗನ ಮನಸ್ಸಿಗೆ ಹತ್ತಿತು. ಅವ್ರು ವಿಚಾರ ಮಾಡ್ತಾರೆ, ನೀ ಕುಂತರೂ ಅಲ್ಲತ್ತಾರೆ, ನಾ ಕುಂತರೂ ಏನಾರ ಅಂತಾರೆ, ಈಗ ಏನು ಮಾಡಬೇಕು ಅಂದರೆ ಅವರಿಬ್ಬರು ಕೂಡ್ತಾರೆ ಮ್ಯಾಲೆ, ನಡಿ ನಾವಿಬ್ಬರು ಕುಂತು ಹೋಗಮ್ಮ ಅಂತ ತಿಳ್ಕೊಂಡು ಅವರಿಬ್ಬರು ಕುದುರೆ ಮೇಲೆ ಕೂಡ್ತಾರೆ. ಕುದುರೆ ಮೇಲೆ ಕುಂತು ಒಂದು 4 ಕೆಜಿ ಮುಂದೆ ಹೋಗ್ತಾರೆ, ಮತ್ತು 4 ಜನ ಸಿಗ್ತಾರೆ. ಅವರಂತಾರೆ ಇಬ್ಬರಿಗೆ ನೋಡಿ, ಅಯ್ಯಯ್ಯಯ್ಯೋ ಎಂಥ ಜನ ಅಪ್ಪ ನೀವು, ದಯವಿಬೇಕು ಸಕಲ ಪ್ರಾಣಿಗಳಲ್ಲಿ ಅಂತ ಹೇಳ್ತಾರೆ. ಆ ಮೂಕ್ ಪ್ರಾಣಿ ಮೇಲೆ ಎಷ್ಟು ದಯಾದಯನು, ದಾಂಡಿಗೇನಂಥವ್ರು ಇಬ್ಬರು ಕುಂತು ನಡೆದಿರಿ, ಪಾಪದ ಏಟಂತ ತಾಳ್ಬೇಕದು, ಆ ಮೂಕ್ ಪ್ರಾಣಿ ಮೇಲೆ ಒಂದಿಷ್ಟು ದಯ ಇಲ್ಲ ನಿಮಗೆ ಅಂತೇಳಿ ಅವ್ರು ಮಾತಾಡಿದ್ರು. ಅವಾಗ ವಿಚಾರ ಮಾಡಿದ್ರು, ಅರೆ ನಾವಿಬ್ಬರು ಕುಂತರು ಏನಾರ ಅಲ್ಲತ್ರು, ಅದಕ್ಕೆ ಈಗ ಏನು ಮಾಡೋದು ಅಂತ ತಿಳ್ಕೊಂಡು ಅವರಿಬ್ಬರು ನಡ್ಕೊಂಡು ನಡೆದು ಆ ಕುದುರೆ ಖಾಲಿ ತೊಗೊಂಡು ನಡೆದ್ರು. ಅವಾಗ ಸ್ವಲ್ಪ ಮುಂದೆ ಹೋದ್ಮೇಲೆ ಮತ್ತೆ 4 ಜನ ಸಿಕ್ಕರು. ಅವರೆಲ್ಲತ್ತರು ಎಂಥ ಮುರುಕರಿದ್ದಿರಿ, ಕುದುರೆ ಇರೋದೇ ಅದಕ್ಕೆ ಇರ್ತದೆ, ಕೂಡ್ಲಕ್ಕೆ ಇರ್ತದೆ, ಎಂಥ ಹುಚ್ಚುಗಳಿದ್ರು ನೀವು, ಇಬ್ಬರು ಅಪ್ಪ ಮಗ ಸೇರಿ ಅದು ಖಾಲಿ ತೊಗೊಂಡು ನೋಡಿದ್ರೆಲ್ಲ ಕುಂತು ಹೋಗ್ಬೇಡ್ದೇನದು, ಎಂಥ ಮುರುಕರಿದ್ರಿ ಅಂತ ಅವ್ರು ಬೈಲತ್ರು. ಆವಾಗ ಅವ್ರ ತಂದೆ ಮಗ ವಿಚಾರ ಮಾಡಿದ್ರು, ಅಪ್ಪ ನೋಡು ನಾ ಕುಂತ್ರೂ ಒಂದಂತಾರೆ, ನೀ ಕುಂತ್ರೂ ಜನ ಅಂತಾರೆ, ನಾವಿಬ್ಬರು ಕುಂತ್ರೂ ಏನಾರ ಅಂತಾರೆ, ನಾವಿಬ್ಬರು ಕೂಡಲಿಲ್ಲ ಅಂದರು ಮೂರ್ಖ ಅಂತಾರೆ. ಅದಕ್ಕೆ ಲೋಕದ ಜನರ ಬಗ್ಗೆ ದಾರಿ ಹೋಗೋರ ಬಗ್ಗೆ ನಾವು ವಿಚಾರ ಮಾಡೋದು ಬೇಡ, ನೀ ಕೂಡು, ನಿನಗೆ ಯಾವಾಗ ನನಗೆ ಕಾಲನೇ ಇಲ್ಲತಂದ್ರೆ ನಾ ಕೂಡ್ತೀನಿ, ನಾ ಸ್ವಲ್ಪ ಹೊತ್ತು ಕೂಡ್ತೀನಿ, ನಿಮಗೆ ಯಾವಾಗ ಆಯಾಸ ಆಗ್ತದೆ ನೀವು ಕೂಡ್ರಿ, ಈ ಜನರ ಮಾತು ಕೇಳೋದು ಬೇಡ ಅಂತ ತಿಳ್ಕೊಂಡು ಅವ್ರು ತಮಗೆ ತಾವು ನಿರ್ಧಾರ ಮಾಡಿಕೊಂಡು ನಡೆದ್ರು, ಮುಂದೆ ಹೋಗಿ ಗುರಿ ಮುಟ್ಟಿದ್ರು. ಅದೇ ರೀತಿ ಈ ಜಗತ್ತಿನ ಜನ ಹೇಗಿದ್ದರೂ ಒಂದು ಮಾತಾಡೋರೆ,
ಏನಾದರೂ ಒಂದು ಮಾತಾಡೋರೆ. ಅದಕ್ಕೆ ಈ ಜಗತ್ತಿನ ಜನರ ಬಗ್ಗೆ ನಾವು ಗಮನ ಕೊಡಬಾರ್ದು. ಅದ್ರ ಬಗ್ಗೆನೇ ನಾವು ಗಮನ ಕೊಡ್ತಾ ಹೋದೇವು ಅಂದರೆ ನಾವು ಏನಾದರೂ ಸಾಧಿಸಲಿಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ಆರೇನಂದರೂ ಓರಂತಿಪ್ಪುದೇ ಸಮತೆ, ಯಾರೇನೇ ಅನ್ನಲಿ ಎಲ್ಲರೂ ನಮ್ಮವರೇ ಅಂತಕ್ಕಂಥದ್ದು ಏನು ಭಾವ ಅದಲೋ ಇದುವೇ ದೊಡ್ಡ ಸಾಧನೆ ಅದ ರೀ. ಬೈದವರನ್ನ ಬಂಧುಗಳೆಂಬೆ, ಸ್ತುತಿಸಿದವರನ್ನ ಹಗೆಗಳೆಂಬೆ, ಯಾರು ಏನಂದ್ರೂ ಸಹ ಎಲ್ಲರೂ ನಮ್ಮವರೇ ನನ್ನ ಬಂಧುಗಳೇ ಅನ್ನುವಂಥ ಏನು ಭಾವ ಬರ್ತದಲ್ಲ, ಇದು ಶರಣನ ಸ್ಥಿತಿ ಅದ. ಅದಕ್ಕೆ ಈ ಶರಣನ ಸ್ಥಿತಿ ಅಳಗೊಡೋಳೋದು ಭಾಳ ದೊಡ್ಡದದ ರೀ. ಯಾಕಂದ್ರೆ ಇಲ್ಲ ಅಂದ್ರೆ ಬರೀ ಅವ್ರ ಮಾತಿನ ಬಗ್ಗೆನೇ ಗಮನ ಕೊಟ್ಟಿವಿ ಅಂದ್ರೆ ನಮ್ಮ ಜೀವನದಲ್ಲಿ ನಾವು ಬೆಳೀಲಿಕ್ಕೆ ಸಾಧ್ಯ ಆಗಲ್ಲ. ಹೀಗೆ ಒಂದು ಹೂವಿನ ಗಿಡ ಇತ್ತು, ಆ ಒಂದು ರಸ್ತೆ ಮಗ್ಗಲಲ್ಲಿ ಆ ಹೂವಿನ ಗಿಡ ಬೆಳೀತಾ ಇತ್ತು. ಬೆಳೀತಾ ಇರಬೇಕಾದ್ರೆ ಹೋಗೋರು ಬರೋರು ಎಲ್ಲ ತುಳಿತಿದ್ರು. ಅದು ಮತ್ತೆ ತುಳಿದಾಗ ಮುಳು ಬಾಡ್ತಿತ್ತು, ಕೆಳಗೆ ಬೀಳುತ್ತಿತ್ತು, ಮತ್ತೆ ಒಂದು 4 ದಿವಸ ಆದಮೇಲೆ ಮತ್ತೆ ಅದು ಎದ್ದು ನಿಂತು ಬೆಳೀತಿತ್ತು. ಹೀಗೆ ಬೆಳೆದು ಅದು ಭಾಳ ಸುಂದರವಾಗಿರುವಂಥ ಒಂದು ಹೂವು ಕೊಡ್ತು. ಆ ಹೂವು ಕೊಡ್ತು ಆವಾಗ ಒಬ್ಬ ಕೇಳ್ದ ಆ ಗಿಡಕ್ಕೆ, ಅಲ್ಲ ದಾರಿಗೆ ಹೋಗೋರೆಲ್ಲ ನಿನಗೆ ತುಳಿಲತ್ತಾರ, ಹೋಗೋರು ತುಳಿತಾರೆ, ಬರೋರು ತುಳಿತಾರೆ, ತುಳಿದಾಗ ನೀ ಬಗ್ತಿ, ಕೆಳಗೆ ಬೀಳ್ತಿ, ಮತ್ತೆ ಸ್ವಲ್ಪ ಹೊತ್ತಾದ್ಮ್ಯಾಗ ಎದ್ದು ನಿಂದಿರ್ತಿ. ಎದ್ದು ನಿಂತು ಎಷ್ಟು ಸುಂದರವಾಗಿ ಬೆಳೆದಿದ್ದಿ, ಇಂತಹ ಒಂದು ಸುಂದರ ಹೂವು ಈ ಹಾದಿ ಹೋಗೋರಿಗೆ ನೀ ಕೊಟ್ಟಿದ್ದಲ್ಲ, ಯಾಕೆ ಕೊಟ್ಟಿ, ಅವ್ರಿಗೆ ಯಾವಾಗಲೂ ನಿನಗೆ ತುಳಿತಾನೆ ಇರ್ತಾರೆ ಅವರು, ಅವ್ರಿಗೆ ಯಾಕೆ ನೀ ಇಂಥ ಹೂವು ಕೊಟ್ಟಿ ಅಂತ ಅವ ಮನುಷ್ಯ ಕೇಳ್ದಂತ. ಅವಾಗ ಅದು ಹೇಳ್ತಂತ, ಜನ ಎಲ್ಲ ತುಳಿತಾರೆ, ಅವ್ರು ನನಗೆಲ್ಲ ತುಳ್ಕೊಂಡು ಹೋಗ್ತಾರಂತ ನಾ ಆ ಕಡೆನೇ ಗಮನ ಕೊಡ್ತಾ ಹೋದ ಅಂದ್ರೆ ನಾನು ಬೆಳೆಯೋದು ಯಾವಾಗ, ನಾನು ಸುಂದರವಾಗಿ ಹೂವು ಅರಳೋದು ಯಾವಾಗ, ಅದಕ್ಕೆ ನನ್ನ ಗಮನ ಅವ್ರು ತುಳಿಯೋ ಕಡೆ ಗಮನ ಇಲ್ಲ, ನನ್ನ ಗಮನ ಎಲ್ಲದಂದ್ರೆ ಕೇವಲ ಬೆಳೆಯೋ ಕಡೆ ಗಮನ, ನಾನು ಬೆಳೆಯೋ ಕಡೆ ನನ್ನ ಗಮನವಿದ್ದಾನೇ ವಿನಃ ತುಳಿಯೋರ ಕಡೆ ಗಮನ ಇಲ್ಲ. ಯಾರು ನನಗೆ ತುಳಿದ್ರು ಸಹ ಅವ್ರಿಗೆ ಹೋಗೋರಿಗೆ ನಾನು ಒಂದು ಸುಂದರ ಹೂವು ಕೊಡ್ತೀನಿ, ಇದು ನನ್ನ ಜೀವನದ ಅಂತ ಹೇಳ್ತಂತ. ಹಾಗೆ ನಾವು ಜೀವನದಲ್ಲಿ ತುಳಿಯೋರ ಕಡೆ ಗಮನ ಕೊಡಬಾರ್ದು, ನಮ್ಮಷ್ಟಕ್ಕೆ ನಾವು ಬೆಳೀಬೇಕು, ಬೆಳೆದು ನಮ್ಮ ಸಾರ್ಥಕ ಜೀವನ ಮಾಡಿಕೊಳ್ಬೇಕು. ಯಾಕೆಂದರೆ ಈ ಒಂದು ಮಾತುಗಳು ಬರ್ತಕ್ಕಂಥವೆ. ಅದಕ್ಕೆ ಈಗ ನೋಡ್ರಿ, ಈಗ ನಾವೊಂದು ಮನೆ ಕಟ್ತೀವಿ. ಈಗ ಮನೆ ಕಟ್ಟಬೇಕಾದ್ರೆ ನಾವು ಆ ಮನೆಯೊಳಗೆ 2 ಪೈಪ್ಲೈನ್ ಮಾಡ್ತೀವಿ. ಯಾವುದು ಅಂದರೆ ಒಂದು ಹೊರಗೆ ನೀರು ಹೋಗುವಂಥ ಪೈಪ್ಲೈನು, ಒಂದು ಒಳಗೆ ನೀರು ಬರುವಂಥ ಪೈಪ್ಲೈನ್, ಎರಡೂ ಮಾಡ್ತೀವಿ. ಮನೆ ಅಂದಮೇಲೆ ಕೇವಲ ಒಂದೇ ಇರಲ್ಲ, ಕೇವಲ ಮನೆಗೆ ಒಳಗೆ ನೀರು ಬರೋದೇ ಪೈಪ್ಲೈನ್ ಮಾಡ್ದೇವು ಅಂದರೆ, ಹೊರಗೆ ನೀರು ಹೋಗೋದೇ ಇರತಕ್ಕಂಥ ಪೈಪ್ಲೈನ್ ಮಾಡಲಾರ್ದೇ ಇದ್ದೇವು ಅಂದ್ರೆ ಆ ಮನೆಯಲ್ಲಿ ಇರಲಿಕ್ಕೆ ನಮಗಾಗಲ್ಲ, ಗಬ್ಬು ನಾರ್ತಿರ್ತದೆ. ಅದಕ್ಕೆ ನಾವು ಎರಡೂ ಮುಖ್ಯ ಅದ ನಮಗೆ. ಆದರೂ ಒಳಗೆ ನೀರು ಬರ್ತಕ್ಕಂಥದ್ದು ಪೈಪ್ಲೈನ್ ಸಣ್ಣದಿದ್ದರೂ ಪರವಾಗಿಲ್ಲ, ಹೊರಗೆ ನೀರು ಹೋಗ್ತಕ್ಕಂಥ ಪೈಪ್ಲೈನ್ ಭಾಳ ದೊಡ್ಡದು ಮಾಡಬೇಕಾಗ್ಯದ. ಯಾಕಂದ್ರೆ ಒಳಗೆ ಬಂದಿದ್ದ ನೀರು ಹಾಗೆ ಉಳಿದು ಅಂತಂದ್ರೆ ಆ ಮನೆಯೊಳಗೆ ನಮಗೆ ಇರಲಿಕ್ಕೆ ಸಾಧ್ಯ ಆಗಲ್ಲ, ಆ ಮನೆಯೊಳಗೆ ರೋಗ ರುಜಿನಗಳು ತಾಂಡವಾಡ್ತಿರ್ತಾವೆ. ಅದೇ ರೀತಿ ನಮ್ಮ ಜೀವನನು ಹೇಗದಂದ್ರೆ ಹೊರಗಿನ ಮಾತುಗಳು ಬರ್ತಾವೆ. ಹೊರಗಿನ ಮಾತುಗಳು ಬರೋದು ಅಂದರೆ ಹೊರಗಿಂದ ನೀರು ಬರುವಂಥದ್ದು, ಹೊರಗಿಂದ ಮನೆಯಾಗೆ ಹೇಗೆ ನೀರು ಬರ್ತಾವೋ ಆ ರೀತಿ ಅದೇ ನೀರು ನಾವು ಮನಸ್ಸಿನೊಳಗೆ ಇಟ್ಟುಕೊಂಡು ಆ ಮಾತುಗಳು ಒಳಗೆ ಇಟ್ಟುಕೊಂಡು ನಾವು ಹೊರಗೆ ಬಿಡಲಿಲ್ಲ ಅಂತಂದ್ರೆ ಆ ಮನೆ ಹೆಂಗೆ ಗಬ್ಬು ನಾರ್ತದೋ ಈ ಮನಸ್ಸು ಸಹ ಗಬ್ಬು ನಾರ್ತಾ ಇದೆ. ಅದಕ್ಕೆ ನಾವು ಎರಡೂ ಮಾಡಿಕೊಳ್ಬೇಕಂತ ನಮ್ಮ ಮನಸ್ಸಿನೊಳಗೆ ಹೊರಗಿಂದ ಮಾತುಗಳು ತಗೋಬೇಕು, ಅವು ನಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳೋದ್ರೆ ಅವು ಮತ್ತೆ ಹೊರಗೆ ಬಿಟ್ಟು ಬಿಡಬೇಕು. ಅವಾಗ ಮಾತ್ರ ನಮ್ಮ ಮನಸ್ಸು ಸ್ವಚ್ಛವಾಗಿರ್ಲಿಕ್ಕೆ ಸಾಧ್ಯ ಇದೆ. ಹೇಗೆ ಮನೆ ಸ್ವಚ್ಛವಾಗಿರ್ತದೋ ಎಂದಾರ ಒಂದು ದಿವಸ ಹೊರಗೆ ಹೋಗ್ತಕ್ಕಂಥ ಡ್ರೈನೇಜ್ ಪೈಪು ಬ್ಲಾಕ್ ಆಗಿ ಬಾತ್ರೂಮ್ದೊಳಗೆ ನೀರು ಹೋಗಲಿಲ್ಲ ಅಂದ್ರೆ ಆ ಮನೆ ಒಳಗೆ ಒಂದು ತಾಸಿನಿಂದ ನಿಂದಿರ್ಲಿಕ್ಕಾಗಲ್ಲ. ಯಾವಾಗ ಯಾವಾಗ ಆ ನೀರು ಹೊರಗೆ ಬಿಟ್ಟೆವೋ ಅಂತ ತಿಳ್ಕೊಂಡು ಎಷ್ಟು ಕಷ್ಟಪಟ್ಟು ಹೇಗಾದರೂ ಮಾಡಿ ಆ ನೀರು ಹೊರಗೆ ಹಾಕ್ತೀವಿ. ಅದೇ ರೀತಿ ನಮ್ಮ ಮನಸ್ಸಿನಲ್ಲೂ ಸಹ ಇನ್ನೊಬ್ರು ಏನೋ ಒಂದು ಮಾತಾಡಿದ್ರು ಅಂತ ಆ ಮಾತು ನಾವು ಮನಸ್ಸಿನಲ್ಲಿ ಇಟ್ಕೊಂಡಿವೋ ಅಂತಂದ್ರೆ ನಮ್ಮ ಮನಸ್ಸೆಲ್ಲ ಹೊಲಸಾಗಿಬಿಡ್ತದೆ, ಅಲ್ಲಿ ನಿಲ್ಲಲಿಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೆ ಮೊದಲ ಈ ಮಾತುಗಳು ನಾವು ಹೊರಗೆ ಬಿಡಬೇಕು. ಹೊರಗೆ ಬಿಟ್ಟಾಗ ನಮ್ಮ ಮನಸ್ಸು ಸ್ವಚ್ಛವಾಗ್ತದೆ, ತಿಳಿ ಆಗ್ತದೆ, ಆ ಮನಸ್ಸಿನಲ್ಲಿ ಪರಮಾತ್ಮ ಕೂಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಅದಕ್ಕೆ ಇಲ್ಲಿ ಶರಣರು ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ. ಲೋಕದಂತೆ ಶರಣರ ಜೀವನ ಹೇಗೆ, ಶರಣರ ಸ್ಥಿತಿ ಹೇಗಿರ್ತದೆ ಅಂದರೆ ಅವ್ರ ಬಗ್ಗೆ ಇಲ್ಲಿ ಉರ್ಲಿಂಗದೇವರು ಹೇಳ್ತಾ ಇದ್ದಾರೆ. ಲೋಕದಂತೆ ಬಾರರು ಲೋಕದಂತೆ ಇರರು, ಲೋಕದಂತೆ ಹೋಗರು ನೋಡಯ್ಯ. ಎಷ್ಟು ಚಂದ ಹೇಳ್ತಾ ಇದ್ದಾರೆ. ಶರಣರು ಹೇಗಿರ್ತಾರೆ ಅಂದರೆ ಲೋಕದಂತೆ ಬಾರರು ಲೋಕದಂತೆ ಇರರು, ಲೋಕದಂತೆ ಹೋಗರು ನೋಡಯ್ಯ, ಪುಣ್ಯದಂತೆ ಬಪ್ಪರು ಜ್ಞಾನದಂತೆ ಇಬ್ಬರು. ಶರಣರು ಹೆಂಗಿರ್ತಾರಂದ್ರೆ ಯಾವ ರೀತಿ ಬರ್ತಾರಂದ್ರೆ ಪುಣ್ಯದಂತೆ ಬಪ್ಪರು, ಒಳ್ಳೆ ಪುಣ್ಯ ಅಂದರೆ ಒಳ್ಳೆಯ ರೀತಿಯಾಗಿ ಶುಭವಾಗಿ ಅವರು ಬರ್ತಾರೆ. ಜ್ಞಾನದಂತೆ ಇಬ್ಬರು ಹೇಳ್ತಾ ಇದ್ದಾರೆ. ಮುಕ್ತಿಯಂತೆ ಹೋಹರು ನೋಡಯ್ಯ ಉರ್ಲಿಂಗದೇವ ನಿಮ್ಮ ಶರಣರು,
ಉಪಮಾತೀತರಾಗಿ ಉಪಮಿಸಬಾರದು. ಶರಣರು ಉಪಮಾತೀತರು. ಅವ್ರು ಹೇಗೆ ಬರ್ತಾರಂದ್ರೆ ಲೋಕದಿಚ್ಛೆಯಂತೆ ಬರಲ್ಲ, ಲೋಕದಿಚ್ಛೆಯಂತೆ ನುಡಿಯಲ್ಲ. ಅವ್ರು ಹೇಗಿರ್ತಾರೆ ಅಂದರೆ ಪುಣ್ಯದಂತೆ ಬೊಪ್ಪರು, ಜ್ಞಾನದಂತೆ ಇಪ್ಪರು. ಜ್ಞಾನದಂತೆ ಅಂದರೆ ಅರಿವಿನಿಂದ ಬದುಕ್ತಾರೆ ಅವರು. ಅರಿವು ಅಂದರೆ ಏನು ಒಳ್ಳೆಯದದ ಅದನ್ನು ಸ್ವೀಕಾರ ಮಾಡೋದು, ಏನು ಕೆಟ್ಟದದೋ ಅದು ಬಿಟ್ಟು ಬಿಡೋದು, ಇದುವೇ ಅರಿವದ ರೀ. ಇದುವೇ ಜ್ಞಾನದ. ಎಲ್ಲವನ್ನು ಲೋಕದ ಜ್ಞಾನ ತಿಳ್ಕೊಂಡು ಎಲ್ಲ ಮಾತುಗಳು ಒಳ ಹಾಕ್ಕೊಂಡು ಕುಂತೇವೆ ಅಂದ್ರೆ ನಾವು ಬೆಳೀಲಿಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೆ ಜ್ಞಾನದಂತೆ ನಾವು ಬದುಕಬೇಕು, ಅರಿವಿನಿಂದ ನಾವು ಬದುಕಬೇಕು. ಶರಣರು ಆ ರೀತಿ ಬದುಕ್ಯಾರ. ಶರಣರಿಗೇನು ಮಾತುಗಳು ಬಂದಿಲ್ಲೇನು? ಬೇಕಾದಷ್ಟು ಮಾತುಗಳು ಬಂದು. ಬಸವಣ್ಣನವರಿಗೆ ಎಷ್ಟೊಂದು ಅಪವಾದಗಳು ಬಂದು. ಅಕ್ಕ ಮಹಾದೇವಿ ಜೀವನದಲ್ಲಂತೂ ನೋಡ್ತೀವಿ ಕ್ಷಣ ಕ್ಷಣಕ್ಕೂ ಅಪವಾದಗಳು. ಎಲ್ಲ ಶರಣರಿಗೆ, ಮಹಾತ್ಮರಿಗೆ, ಸಂತರಿಗೆ ಅವ್ರ ಜೀವನದಲ್ಲಿ ಅಪವಾದಗಳು ಕಟ್ಟಿಟ್ಟಿರ್ತಕ್ಕಂಥವ. ಆದರೂ ಸಹ ಅವರಂತೆ ಅವರು ನಡೆಯೋದಿಲ್ಲ. ಅವರು ಅರಿವಿನಿಂದ ಬದುಕ್ತಾ ಇದ್ದಾರೆ, ಅವರು ಜ್ಞಾನದಿಂದ ಬದುಕ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಮುಕ್ತಿಯಂತೆ ಹೋಗರು ನೋಡಯ್ಯ. ಮುಕ್ತಿ ಅಂದರೆ ಬಿಡುಗಡೆ. ಎಲ್ಲ ಮಾತುಗಳು ನಮ್ಮ ಮನಸ್ಸಿನಾಗ ಇಟ್ಟುಕೊಂಡಿವಿ ಅಂದರೆ ಅದು ಬಂಧನ ಆಗ್ತದೆ. ಈ ಮಾತುಗಳು ಅದು ಪರಮಾತ್ಮನಿಗೆ ಅರ್ಪಣೆ ಮಾಡಿದೀವಿ. ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನ ಅಪಮಾನ ನಿಮ್ಮದಯ್ಯ ಅಂತ ತಿಳ್ಕೊಂಡು ಎಲ್ಲವೂ ಪರಮಾತ್ಮನಿಗೆ ಅರ್ಪಣೆ ಮಾಡಿದೀವಿ ಅಂದರೆ ಅಲ್ಲಿ ಮುಕ್ತಿ, ಅದುವೇ ಬಿಡುಗಡೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಮುಕ್ತಿಯಂತೆ ಹೋಹರು ನೋಡಯ್ಯ, ಉರ್ಲಿಂಗ ದೇವ ನಿಮ್ಮ ಶರಣರು. ಶರಣರು ಈ ರೀತಿ ಬದುಕ್ತಾ ಇದ್ದಾರೆ. ಅದಕ್ಕೆ ಉಪಮಾತೀತರು. ಶರಣರು ಹೇಗಿದ್ದಾರೆ ಅಂದರೆ ಉಪಮಾತೀತರು. ಅವರಂಗೆ ಇನ್ನೊಬ್ಬರು ಇದ್ದರು ಅಂತ ತಿಳ್ಕೊಂಡು ಹೋಲಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ಆ ರೀತಿ ಉಪಮಾತೀತರಾಗಿ ಶರಣರು ಬದುಕ್ತಾ ಇದ್ದಾರೆ. ನಮಗೂ ಸಹ ಯಾರ ನುಡಿಗಳು ಗತಿಮತಿ ಸೋಪಾನ ಆಗಬೇಕು ಅಂದರೆ ಮಹಾದೇವಿ ತಾಯಿ ಹೇಳ್ತಾ ಇದ್ದಾರೆ, ಶರಣರ ನುಡಿಗಳೇ ನನಗೆ ಗತಿಮತಿ ಆಗಬೇಕು ಅಮ್ಮ. ಈ ಲೋಕದ ಜನರ ಮಾತು ಕೇಳಿದೀವಿ ಅಂದರೆ ನಮಗೆ ಬದುಕಲಿಕ್ಕಾಗಲ್ಲ, ನಮ್ಮ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಲಿಕ್ಕಾಗಲ್ಲ. ಅದಕ್ಕೆ ಲೋಕದ ಜನ ಏನೇ ಅನ್ನಲಿ ಆ ಕಡೆ ನೀನು ಗಮನ ಕೊಡಬೇಡ, ನನ್ನ ಸಾಧನೆಯತ್ತ ನಾನು ಸಾಕ್ತಾ ಇದ್ದೀನಿ ತಾಯಿ. ಇದು ಗಟ್ಟಿ ನಿರ್ಧಾರ ಅದ. ಈ ನಿರ್ಧಾರ ಅಂತೂ ನನ್ನ ಜೀವನದಲ್ಲಿ ನಾನು ಬದುಕಲಿಕ್ಕೆ ಸಾಧ್ಯ ಇಲ್ಲ. ನಾನು ಪರಮಾತ್ಮನಿಗೆ ಮೀಸಲವಾಗಿರ್ತಕ್ಕಂಥ ಕುಸುಮ. ಈ ಸಂಸಾರದಲ್ಲಿ, ಈ ಬಂಧನದಲ್ಲಿ ನಾನು ಬೀಳುವುದಿಲ್ಲ ಅಂತ ತಿಳ್ಕೊಂಡು ಆಕೆ ಕಠೋರವಾಗಿ ಒಂದು ನೇರವಾಗಿ ತಾಯಿ ಹೇಳ್ತಾ ಇದ್ದಾಳೆ. ಆ ಮಾತು ತಾಯಿ ಕೇಳ್ತಾ ಇದ್ದಾಳೆ. ಇನ್ನು ಮುಂದೆ ಏನಾಗ್ತದೆ ಎನ್ನುವುದನ್ನು ನಾವು ನಾಳೆ ನೋಡೋಣ. ಇಲ್ಲಿವರೆಗೆ ನನ್ನ ಎರಡು ಮಾತುಗಳು ಗುರುವಿನ ಪಾದಕ್ಕೆ ಅರ್ಪಣೆ ಮಾಡ್ತೀನಿ. ಎಲ್ಲರಿಗೂ ಶರಣವು ಶರಣಾರ್ಥ. ಬಸವ ಗುರು.